ಎಕಡೋನಾ. ಬೇಟೆ, ನಿನ್ನೆ ರಾತ್ರಿ ಕನ್ಸಲ್ಲಿ ಐದ್ರಿ ತಾರೆ ಬಂದಿದ್ಲು. ಯಾವ್ದೋ ಕಿತ್ತಾದ ಮೆಸೇಜ್ ನ ಮೊಬೈಲ್ ಫಾರ್ವರ್ಡ್ ಮಾಡ್ತೀಯ. ಒಳ್ಳೆ ಕನ್ಸಿನ ಫಾರ್ವರ್ಡ್ ಮಾಡೋದಲ್ಲ ಮಗ ನೀನು. ಇವ್ನ್ ಯಾಕೋ ಏಕಾಂಗಿ ರವಿಚಂದ್ರ ಅಂತ ಅಲ್ಕೊಂತವ್ನೆ. ನಾನೊಂದು ಒಳ್ಳೆ ಸಮಾಧಾನ ಹೆಂಗ್ ಕಟ್ಬೇಕು ಅಂತ ಕನ್ಸು ಕಾಣ್ತಿದ್ರೆ, ನೀವು ಹೀರೋಗಳ ಬಗ್ಗೆ ಕನ್ಸು ಕಾಣ್ತಿದ್ದೀರಲ್ಲ. ಸುಭಾಷ್ ಚಂದ್ರ ಬೋಸ್ ಲೆವೆಲ್ಗೆ ಕನ್ಸು ಕಾಣ್ತಿದ್ದೀರ ಇವಕ್ಕೆ? ಬರೀ ಕನ್ಸಲ್ಲ ಮಗ, ನಮ್ ಸಮಾಜನ ಎತ್ತಿ ನಿಲ್ಲಿಸ್ಬೇಕು ಅಂತ ಒಂದು ಒಳ್ಳೆ ಕೆಲಸ ಮಾಡೇ ಮಾಡ್ತೀನಿ ಕಣ. ನಾವು ಒಂದ್ ಕೈ ಹಾಕೋಣ ಅಥವಾ ಜೆಸಿಬಿ ಕ್ರೇನೋ ಎಲ್ಲ ಬೇಕಾ? ಮಗ, ನಾನು ತಮಾಷೆ ಮಾಡ್ತಿಲ್ಲ ಕಣ, ಸೀರಿಯಸ್ ಮಾತಾಡ್ತಾ ಇದ್ದೀನಿ. ಜಾಸ್ತಿ ಸೀರಿಯಸ್ ಆಗ್ಬೇಡು. ಆಮೇಲೆ ಹಾಸ್ಪಿಟಲ್ ಅಲ್ಲಿ ಆಕ್ಸಿಜನ್ ಮಲಗಿಸ್ಬಿಟ್ಟು ಬಾಯಿಗೆ ಆಕ್ಸಿಜನ್ ಪೈಪ್ ಇಟ್ಬಿಡ್ತಾರೆ. ಈ ಸಮಾಜದಲ್ಲಿ ತುಂಬಾ ತಪ್ಪು ನಡೀತಾ ಇದೆ ಕಣ, ಅದನ್ನ ಈ ಜನರಿಗೆ ತೋರಿಸ್ಬೇಕು. ಅದಕ್ಕೆ ಏನ್ ಮಾಡ್ತೀವಿ ಮಗ? ಅದಕ್ಕೊಂದು ಪತ್ರಿಕೆ ಓಪನ್ ಮಾಡೋಣ ಅಂತಿದ್ದೀನಿ. ಮಗ, ನಮ್ಗೂ ನಾಲಾಯಕು ನಾಲಾಯಕು ಅಂತ ಬೈಸ್ಕೊಂಡ್ ಬೈಸ್ಕೊಂಡ್ ಬೇಜಾರಾಗ್ಬಿಡದೆ ನಾವು ನಿನ್ ಸಪೋರ್ಟ್ ಇರ್ತೀವಲ್ಲ. ಹಲೋ, ಏನ್ರ ಇವ್ರೆ ಆರಾಮ ಕೂತ್ಕೊಂಡ್ಬಿಟ್ಟಿದೀರಾ? ನೀನೇ ಹೇಳೋಣ ಅಣ್ಣ, ನೀನ್ ಹತ್ತವರಿಂದ ನಾವು ನೋಡೇ ಇಲ್ಲ ಅಣ್ಣ. ಹೆಂಗಿದೆ ಅಣ್ಣ? ಹತ್ತವರಿಂದನೋ ನಾನು ತುಂಬಾ ಚೆನ್ನಾಗಿದ್ದೀನಿ ಕಣ. ಹೇಳ್ರ ಏನ್ ವಿಷಯ ಅಂತ? ಅಣ್ಣ, ನಾವೊಂದ್ ಪತ್ರಿಕೆ ಸ್ಟಾರ್ಟ್ ಮಾಡ್ಬೇಕು ಅಂತ ಇದೀವ ಅಣ್ಣ. ಅದಕ್ಕೆ ಜಾರ್ಜ್ ಮೂಗ್ ತೋರಿಸ್ತಾವಣ? ಇಲ್ಲ ಅಣ್ಣ, ಮುಖಾನೇ ಅವನು. ಹಂಗಂದ್ರೆ ಐಡಿಯಾನೇ ಅವನು ಅಂತ. ಹೌದಾ? ಹಂಗಾರೆ ಒಳ್ಳೆ ಕೆಲಸನೇ ಇರ್ತದೆ. ನೋಡ್ರಾ, ನನ್ನ ಅಡ್ಡ ಆಯ್ತಲ್ಲ, ಅದನ್ನೇ ನಿಮ್ಗೆ ಆಫೀಸ್ ಮಾಡ್ಕೊಳಕ್ಕೆ ಜಾಗ ಮಾಡ್ಕೊಡ್ತೀನಿ. ನಾಗೇಂದ್ರ ಸಾರಥ್ಯದಲ್ಲಿ ಅಂತ ಬರ್ಸ್ಬಿಡೋಣ. ಈ ಸಾರಥ್ಯದಲ್ಲಿ ಅಂತ ನಾ ಬರೆಯೋ ಸೋಕಿ ನನ್ಗಿಲ್ಲ ಕಣ್ರು, ನಂಗೆ ಬಿಟ್ಬಿಡ್ರು. ಅದೇ ನಾಗಣ್ಣನ ಆಶೀರ್ವಾದದೊಂದಿಗೆ ಅಂತ ಶುರು ಮಾಡೋಣ. ಆಶೀರ್ವಾದ ಎಲ್ಲ ಮಾಡ್ಬೇಕು ಅಂದ್ರೆ ದೊಡ್ಡ ಲೆವೆಲ್ ಕ್ರೈ ಮಾಡಿರ್ಬೇಕು. ನಾನು ಅದೆಲ್ಲ ಮಾಡಿಲ್ಲ, ಸುಮ್ಮನೆ ನಂಗೆ ಬಿಟ್ಬಿಡ್ರಪ್ಪ. ಸರಿ ಅಣ್ಣ, ತುಂಬಾ ಥ್ಯಾಂಕ್ಸ್. ಹಾಗಾದ್ರೆ ಪೇಪರ್ ಏನ್ ಹೆಸರಿಕಣ? ಹಾಯ್ ಪಡವರಳ್ಳಿ. ನಮ್ಮೊಂದೇ ಒಂದು ಡೌಟ್ ಕಂಡ. ಅಲ್ಲ, ಇನಾಗ್ರೇಷನ್ ಅಂದ್ರೆ ಟೇಪ್ ಕಟ್ ಮಾಡಿ ಒಳಿಕೋಬೇಕು. ನಾವೇನ ಟೇಪ್ ಕಟ್ ಮಾಡಿ ಆಚೆ ಬರ್ತಾ ಇದ್ವಿ. ಸುದ್ದಿ ನಮ್ಮಿಂದ ಆಚೆ ಹೋಗ್ಬೇಕಲ್ಲ ಅಣ್ಣ, ಅದಕ್ಕೆ ಒಳಗಿಂದ ಕತ್ತರಿಸಿ ಹೊರಗೆ ಬರ್ತಾ ಇದೀವಿ. ನೋಡ್ರಪ್ಪ, ಪತ್ರಿಕೆ ಶುರು ಮಾಡೋದು, ಪತ್ರಕರ್ತ ಆಗೋದು ಅಂದ್ರೆ ಮಕ್ಕಳಾಟ ಅಲ್ಲ. ಸಮಾಜಕ್ಕೆ ನೀವೆಲ್ಲ ಒಂಥರ ಪಿಲ್ಲರ್ ಬೆಳಿದಂಗೆ, ಯಾರ್ಯಾರು ಏನೇನ್ ಜವಾಬ್ದಾರಿ ತಗೊಂಡಿದ್ದೀರಿ ಅಂತ ನಂಗೆ ಹೇಳ್ಬಿಡಿ. ನಾನು ಸೈಡ ಸಿನಿಮಾ ರಿಪೋರ್ಟರ್ ಆಗ್ತೀವಿ. ಓ, ನಕ್ ನಕ್ಕಂಡು ಪ್ರೊಡ್ಯೂಸರ್ ಡೈರೆಕ್ಟರ್ ಹತ್ರ ನಿಜ ಆಚೆ ಬರ್ಸಕ್ಕೆ. ನಾನು ಕೂಡ ಕ್ರೈಮ್ ರಾಜಕೀಯದ ಬಗ್ಗೆ ಬರೋಣ ಅನ್ಕೊಂಡಿದೀವ ಅಣ್ಣ. ಹೌದೇನೋ, ಯಾವ ಕೈನ ಬರೆಯೋದು? ಈ ಕೈ ಅಣ್ಣ, ಹುಷಾರು ಕೂಡ ಮಿಸ್ ಆಯ್ತು ಅಂದ್ರೆ ಇಲ್ಲಿ ಗಂಟೆ ಇರಲ್ಲ. ಅಣ್ಣ, ನೀನೊಂದು ಪೋಸ್ಟ್ ಕೊಡೋಣ ಪೇಪರ್ ನಾಗೆ, ನಿಂದೇ ಪೋಸ್ಟ್ ಸುದ್ದಿ. ಬೇಡ ಕಣ್ಣ, ಬೇಡ ಕಣ್ಣ, ಅವ್ರ ನಂಗೆ ಇಷ್ಟ ಆಗಿಲ್ಲ. ಸರಿ ಅಣ್ಣ, ಎಲ್ಲರಿಗೂ ನಿಮ್ ಕೈಯಾರೆ ಪೆನ್ ಹಂಚ್ಬಿಟ್ಟು ನಮ್ಗೆಲ್ಲ ಆಶೀರ್ವಾದ ಮಾಡೋಣ. ಅವಾಗಿಂದ ಹೇಳ್ತಾವಿ ಆಶೀರ್ವಾದ ಮಾಡೋ ಲೆವೆಲ್ ನನ್ ಬೆಳ್ದಿನ ಅಂತ ನಾನು ಬಿಟ್ಬಿಡ. ನೀನೆಲ್ಲ ಆಯ್ತು ಆಫೀಸ್ನಾಗೆ ಅಣ್ಣ, ನಾನು ಆಫೀಸ್ ಮೇಂಟೆನೆನ್ಸ್ ಮಾಡ್ಕೊಂಡಿರ್ತೀನಿ ಅಣ್ಣ. ಒಳ್ಳೆ ಕೆಲಸ ಕಣ್ಣ, ಮೇಂಟೆನೆನ್ಸ್ ಅಂದ್ರೆ ನಾನು ನೆನಪಾಯ್ತು, ಒಂದು ಮೇಂಟೈನ್ ಮಾಡ್ಬೇಕು ನಾನು. ತಗೊಳ್ಳ ಮಡಿಕೋ, ತಗೊಳ್ಳ ಮಡಿಕೋ, ನೀನ್ ತಗೊಳ್ಳ, ನೀನು ತಗೊಳ್ಳ, ನೀನು ತಗೋ. ಏನ್ ಕಡೆ ಇದು? ಈ ಬಟ್ಟೆಗಳು ಚೆನ್ನಾಗಿದೆ, ಇದೇ ತರ ಬಟ್ಟೆ ನಾಲ್ಕ್ ನಾಲ್ಕು ಹೊಲಸಿ ಮೇಂಟೈನ್ ಮಾಡ್ರಲ್ಲ. ಯಾಕಣ? ಯಾಕೆ ಅಂದ್ರೆ ಇದೇ ನಮ್ಮ ಪತ್ರಿಕೆ ಯೂನಿಫಾರ್ಮ್. ಏನ್ರಲ್ಲ ತಂದಿದ್ದೀರ ಬಿಸಿ ಬಿಸಿ ಸುದ್ದಿ ಓದಿ. ಅಣ್ಣ, ನೀನು ನಮ್ಮ ಪೇಪರ್ನಾಗೆ ಒಂದ್ ಸಪ್ರೇಟ್ ಕಾಲಂ ಬರ್ದ್ಬಿಡ್ಬೋದಲ್ಲ ಅಣ್ಣ. ನನ್ ಕೈಗೆ ಪೆನ್ ಎತ್ಕಂಡ್ರೆ ನಿಮ್ ಪತ್ರಿಕೆ ಬೆಂಕಿ ಬೀಳ್ತದೆ. ಸಿನಿಮಾ ನ್ಯೂಸ್ ಏನ್ ತಂದಿರ ಓದ್ರವ? ಪೂಜಾ ಗಾಂಧಿ ಛತ್ರಿಯೊಳಗೆ ಮಳೆ, ಕಾರಣ ಛತ್ರಿ ತೂತು. ಪೂಜಾ ಗಾಂಧಿ ಛತ್ರಿ ತೂತಾಗೋದು ಒಂದು ದೊಡ್ಡ ವಿಷಯನ? ಇನ್ನೇನು ಸಿಗ್ಲಿಲ್ಲ, ಒಳ್ಳೆ ಪಿಂಗಿ ಸಮಸ್ಯೆ ಆಯ್ತು ನನಗೆ. ರಮ್ಯಾ ತನ್ನ ಇರಂ ಅನ್ನು ಅಲಂಕಾರ ಮಾಡಲು ಪಾರ್ಲರ್ಗೆ ಕರ್ಕೊಂಡು ಹೋದ್ರು. ಇದ್ರ ಬಗ್ಗೆ ನಾನು ಏನು ಮಾತಾಡಕ್ಕಿಲ್ಲ. ಕ್ರೈಮ್ ನ್ಯೂಸ್ ನಿನ್ನೆ ಸರ್ಜಾಪುರದಲ್ಲಿ ಒಂದು ಬಸ್ ಲಾರಿ ಡಿಕ್ಕಿ ಹೊಡೆದ ಕಾರಣ ಮಾಲೂರಿನಲ್ಲಿ ಇಬ್ರು ಕುಟುಂಬ ಸಮೇತ ಪರಾರಿ. ಸರ್ಜಾಪುರದಲ್ಲಿ ಆಕ್ಸಿಡೆಂಟ್ ಆಗಿದ್ದಕ್ಕೆ ಮಾಲೂರಲ್ಲಿ ಹಾಕಲ ಇಬ್ರು ಮನೆ ಖಾಲಿ ಮಾಡ್ಕೋಬೇಕು. ಆ ಗಾಡಿ ಡ್ರೈವರ್ ಕ್ಲೀನರ್ ಮಾಲೂರ್ ಅವರ. ಇದನ್ನ ಯಾರು ಕ್ರೈಮ್ ನ್ಯೂಸ್ ಅಂತಾರಿಲ್ಲ. ಕ್ರೈಮ್ ನ್ಯೂಸ್ ಅಂದ್ರೆ ಹೆಂಗಿರ್ಬೇಕಲ್ಲ, ಮಚ್ಚು ಕೊಚ್ಚು ಸ್ಕೆಚ್ಚು ಕೊಲೆ ರಕ್ತಪಾತ ಅಂತ ಪುಟಾವ ತಿರ್ಸಿದ್ರೆ ರಕ್ತ ಹಂಗೆ ಕೈ ಮೆತ್ಕೋಬೇಕು. ಈ ಆಕ್ಸಿಡೆಂಟ್ ನಾಗು ರಕ್ತ ಬರ್ತದಲ್ಲ, ಅದಕ್ಕೆ ಕ್ರೈಮ್ ಅನ್ಕೋಬಿಟ್ಟೆ. ಸರಿ, ರಾಜಕೀಯ ಸುದ್ದಿ ನೀನು ಓದ್ಲಾ. ಡ್ರೈವರ್ಗೆ ಹೊಡೆದ ಮುಖ್ಯಮಂತ್ರಿ.
ಇನ್ನು ಇದೇ ತಂಗಳ ಸುದ್ದಿ ಇಟ್ಕೊಂಡು ಮಾಡ್ತಿದ್ದೇನಲ್ಲ. ಅಲ್ಲ ಕಣ್ಣ, ಮುಖ್ಯಮಂತ್ರಿ ಕಾರ್ ಡ್ರೈವರ್ ಅಂದ್ರೆ ಎಂತ ಆಗ್ತಾರೆ ಗೊತ್ತಿಲ್ಲ, ಅವ್ರ ಆಪ್ತ ವಲಯದಲ್ಲಿ ಮಗನ ತರ ಸಾಕಿರ್ತಾರೆ. ಏನೋ ವಿಶ್ವಾಸದಾಗೆ ಕೊಡ್ತಿರ್ತಾರಪ್ಪ, ಅದನ್ನೇ ತಿರುಸಿ 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 ಟಿವಿ ತೋರಿಸಿ ಸಾಧು ಅಂತ ನೀನ್ ಬೇರೆ ಮತ್ತೆ ಬಂದಿದ್ಯಾ ಬುದ್ಧಿ ಇಲ್ಲ ನಿನ್ಕ. ನೀನೇನಿದ್ಯಾ? ಸಾರಿ, ನಮ್ದು ಬರೀ ಆಫೀಸ್ ವರ್ಕ್ ಅಷ್ಟೇ. ಆಫೀಸ್ ವರ್ಕ? ಸರಿ ಸರಿ, ಎಲ್ಲ ಹೋಯ್ತಾರೆ ಹೋಯ್ತಾರೆ, ಇದೆಲ್ಲ ಬಿಸಾಕ್ಬಿಟ್ಟು ನನ್ಗೆ ಓಸಿ ಸೆನ್ಸ್ಲೆಸ್ ನ್ಯೂಸ್ ತಗೊಂಬನ್ನಿ. ಅಲ್ಲ, ಸೆನ್ಸೇಷನಲ್ ನ್ಯೂಸ್ ತಗೊಂಬನ್ನಿ. ಹೋಯ್ತಾರೆ ಹೋಯ್ತಾರೆ. ಹಾ, ನೋಡ್ಕೊಳ್ಳ, ಆಫೀಸ್ ಕೆಲಸ ಅಂದ್ರೆ ಸುಲಭ ಅಲ್ಲ, ಇಲ್ಲ ಈ ತರ ಇದನ್ನೆಲ್ಲ ಟೈಪ್ ಮಾಡಿಸಿ ಮಾಡಿಸಿ ಮಾಡಬೇಕು. ಅವ್ವಾ ಮಂಜುಳವ್ವಾ, ನಿನ್ ಮುಖ ಎಂತ ಕಳೆ ಐತೆ. ಹಸ್ವಾಗಿದ್ದಾಗ ನಿನ್ ಮುಖ ನೋಡ್ರೆ ಊಟನೇ ಬೇಡ ಅನ್ಸೈತೆ. ಸಸಿಯವ್ವಾ, ಸಾಯಿರವ್ವಾ. ನಮಸ್ಕಾರ ಮಂಜುಳಕ್ಕ. ನಮಸ್ಕಾರ 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 ಹೇಳಿದ್ ನಿಂಗಲ್ಲ, ಫೋಟೋದಲ್ಲಿರೋ ಮಂಜುಳಕ್ಕಂಗೆ. ಊಟ ಆಯ್ತಾ? ಹಾ, ಅವ್ರ ಹೆಂಗ್ ಊಟ ಮಾಡಕ್ಕಾಯ್ತದೆ? ನಾನ್ ಕೇಳಿದ ಅವ್ರನ್ನಲ್ಲ, ನಿನ್ನ. ಸಾಯಿಲ, ಫೋಟೋದಲ್ಲಿರೋ ಮಂಜುಳಕ್ಕ ಹುಣ್ಣಿಮೆ ಚಂದ್ರ ಆದ್ರೆ ಈ ಮಂಜುಳಕ್ಕ ಅರ್ಧ ಚಂದ್ರ ಅಲ್ವೇನೆ? ಹೌದು ಕಣೆ, ಇವಳು ಮನ್ಸು ಮಾಡಿದ್ರೆ ಹಿರಣ್ಣಗಿ ಅವ್ರು ಮಾಡಿರೋ ಹೆಸರಿ ಇವಳು ಅರ್ಧ ಹೆಸರು ಮಾಡ್ಬೋದು. ಹೌದಾ? ನಾನು ಹೀರೋಯಿನ್ ಆಗ್ಬೋದಾ? ಹ್ಞೂ ಮೆಣಸಿನ್ಕಾಯಿ, ಫೋಟೋದಲ್ಲಿರೋ ಮಂಜುಳಕ್ಕ ನೋಡಿದ್ರೆ ಊಟ ಬೇಡ ಅನ್ಸುತ್ತೆ, ನಿನ್ನ ನೋಡಿದ್ರೆ ಕಾಫಿ ಬೇಡ ಅನ್ಸುತ್ತೆ. ಹ್ಮ್, ನಿನ್ಗೂ ಹೀರೋಯಿನ್ ಆಗ್ಬೇಕು ಅಂತ ಆಸೆನಾ? ಏನೋ ಅಪ್ಪ, ನೀವ್ ಹೇಳದ್ನಾಕೆ ಮನ್ಸ್ನಾಗ ಆಸೆ ಚಿಗುರ್ತೈತೆ. ಏನ್ರೋ ಹಾಯ್ ಪಡವಾಗಳಿ ಅಂತ ಪೇಪರ್ ಶುರು ಮಾಡಿದೀರಂತೆ? ನೀವೇನ್ ಮಾಡ್ತೀರಾ ನನ್ ಗೊತ್ತಿಲ್ಲ. ಪಿಸಿ ಪಿಂಟು ಇದನ್ ಮಾಡ್ಲು, ಪಿಸಿ ಪಿಂಟು ಅದನ್ ಮಾಡ್ಲು ಅಂತ ಕ್ರೈಮ್ ರಿಪೋರ್ಟ್ ಅಲ್ಲಿ ದೊಡ್ಡದಾಗ ಫೋಟೋ ಹಾಕಿ ಪ್ರಚಾರ ಕೊಡ್ಬೇಕು. ನೀವ್ ಈ ತರ ಮಾಡಿದ್ರೆ ನನ್ನ ಡಿಪಾರ್ಟ್ಮೆಂಟ್ ಇಂದ ಏನ್ ಸಪೋರ್ಟ್ ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡ್ತೀನಪ್ಪ. ನೀವೇನ್ ಯೋಚನೆ ಮಾಡ್ಬೇಡಿ ಮೇಡಮ್, ಕೈಯಲ್ಲಿ ಅಗ್ನಿಶಾಮಕ ದಳ ಅದೇ, ಆದ್ರೆ ಯಾವ ಮನೆಗೂ ಬೆಂಕಿನೇ ಹತ್ಕೊಂಡಿಲ್ಲ. ಬೆಂಕಿ ಹತ್ಕೊಳ್ಳಿ ಮೇಡಮ್, ನೀವ್ ಇಲಿನೇ ಹಿಡಿದ್ರು ಹುಲಿನೇ ಹಿಡಿದ್ರು ಅಂತ ಫುಲ್ ಹೈಲೈಟ್ ಮಾಡ್ಬಿಡ್ತೀವಿ. ಮಗ ಇಂಜು, ನಂಗನ್ಸ್ತದೆ ಬೆಂಕಿ ತಾನಾಗೆ ಅಂಟ್ಕೊಳ್ಳಲ್ವೋ ನಾಳೆ. ಸ್ನೇಹಿತಾ, ನಿನ್ಗೋಸ್ಕರ ನಮ್ಮಅಮ್ಮ ಅನ್ನ ಸಾಂಬಾರ್ ಕಳಿಸಿದಾರ. ಲೋಕಯ್ಯ, ನಿನ್ಗೋಸ್ಕರ ಬೆಳೆಸಿ ತೆಂಗಿನ ಮರದಿಂದ ಎಲ್ಲಿ ತಂದಿದ್ ತಗೊಳ್ಳೋದಿ. ಗೆಳೆಯ ಕಣ, ನಮ್ಮಿಬ್ರು ಗೆಳತಂದ ಬಗ್ಗೆ ಊರಲ್ಲಿ ಏನಂತಾರ? ಹೆಸರು ತಕ್ಕಂತೆ ನಿನ್ ದುರ್ಯೋಧನ ನನ್ ಕಾರಣ ಅಂತ ಮಾತ್ರ ತಂದ ಇದಾರೆ ಕಣ. ನೋಡ, ಹಿಂದಿನ ಜನದಲ್ಲಿ ಹೆಂಗಿದ್ವ ಏನೋ ಗೊತ್ತಿಲ್ಲ, ಮುಂದಿನ ಜನದಲ್ಲೂ ನಾವ್ ಹಿಂಗೆ ಇರ್ಬೇಕಣ. ಸ್ನೇಹಿತ, ನಮ್ಮಿಬ್ರು ಗೆಳತನ ಹಂಗೆ ಇರ್ತಾನೆ ಹುಡುಗಿ ಬರ್ಬಾರ್ದು ಅಂತ ನಾನು ಮದುವೆ ಆಗ್ತಾ ಇದ್ದೀನಿ. ನಾನು ಹಂಗೆ ಇರ್ತಾನ? ಗ್ರೇಟ್ ಕಣ, ನೀನು ಗ್ರೇಟ್ ಕಣ. ಇಬ್ರು ಫ್ರೆಂಡ್ಶಿಪ್ ಗೋಸ್ಕರ ಮದ್ವೆನೆ ಆಗಿಲ್ವಾಂಜು? ಕಿಡಿ ಸಿಕ್ತಕಲ್ಲ, ಪೆಟ್ರೋಲ್ಗೆ ಹೋದ್ರು ಬೆಂಕಿ ಜಾಸ್ತಿ ಮಾಡ್ಬಿಡಣ. ನೀನು ಕರ್ಣ ತಾಕ್ ಹೋಗು, ನೀನು ದುರ್ಯೋಧನ ಹತ್ರ ಹೋಗು. ಓಕೆ ಓಕೆ. ಓ ಗೆಳೆಯ ಜೀವ ಗೆಳೆಯ, ನಿಂಗು ಶಾನೆ ಕೋಪಕನು. ಏ ಕಣ್ಣ, ಅರೇ ಇದರ್ ಏನ? ದುರ್ಯೋಧನ ನಿನ್ನಿಂದ ದೂರ ಆಗ್ಬಾರ್ದು ಅಂತ ತಾನೇ ನೀನು ಮದ್ವೆ ಆಗಿಲ್ಲ. ಹೌದು, ಆದ್ರೆ ಅವನು ಮಾಲೂರ್ನಲ್ಲಿ ಒಂದು ಸೆಟ್ಅಪ್ ಗೆ ಇಟ್ಕೊಂಡು ಮನೆ ಮಾಡ್ಕೊಟ್ಟಿದ್ದಾನೆ, ನಿಮಗೆ ಗೊತ್ತಾ? ಹೌದಾ, ಅವನ್ ಆಗಾಗ ಚಿಕ್ಕಪ್ಪ ಮನೆಗೆ ಹೋಗ್ಬೇಕು ಚಿಕ್ಕಪ್ಪ ಮನೆಗೆ ಹೋಗ್ಬೇಕು ಅಂತ ಅದಕ್ಕೆ ಹೋಗ್ತಾ ಇದ್ದು. ಅಷ್ಟೇ ಅಲ್ಲ, ನಮ್ಮಿಬ್ರು ಕೇಳ್ತಾನೆ ಹಂಗೆ ಇರ್ತಾನಾ? ಏಯ್, ನಮ್ಮದೆ ಆ ಹುಡುಗಿನ ಬರ್ಬಾರ್ದು ಅಂತ ನಾನು ಇನ್ನು ಮದುವೆ ಆಗ್ತಾ ಇದ್ದೀನಿ. ನಾನು ಹಂಗೆ ಇರ್ತಾನಾ? ಗ್ರೇಟ್ ಕಣ. ದುರ್ಯೋಧನ ಇವತ್ತು ನೀನು ಬಿಡಲ್ಲ ಕಣ. ಏಕ್ ಮಿನಿಟ್, ಅರೇ ಸರ್, ಕೋಪದಿಂದ ಫೋರ್ಸ್ ಗೆ ಕೊಡು. ಈ ವಿಷಯ ನಾನು ಹೇಳಿದೆ ಅಂತ ಯಾರು ಹೇಳ್ಬೇಡ, ಜಾವ್. ಚುಕೈನಾಗೆ ಮಡಿಕೊಂಡವನೆ, ಮ್ಯಾಟ್ರಿ ಹೇಳ ಬೇಡವಾ, ಹೇಳ ಬಿಡವಾ. ನೀನು ಕರ್ಣ ದೂರ ಆಗ್ಬಾರ್ದು ಅಂತ ತಾನೇ ನೀನು ಮದ್ವೆ ಆಗಿಲ್ಲ. ಹೌದು, ಅವ್ನು ನನ್ನ ಪ್ರಾಣ ಸ್ನೇಹಿತ. ಆದ್ರೆ ಆ ಕರ್ಣ ಮದ್ವೆನೇ ಆಗಕ್ಕಾಗಲ್ಲ ಅಂತ ಕಾಯ್ದೆ ಮಾಡಿಕೊಂಡವ್ನೆ. ಹ್ಮ್,
ಅವನು ಪಡಿದೇ ಇರೋ ಸುಖ ನೀನು ಪಡಿಬಾರ್ದು ಅಂತ ಈ ತರ ಪ್ರಿನ್ಸಿಪಲ್ ನಿನ್ನ ಲಾಕ್ ಮಾಡ್ಕೊಂಡ್ರೆ ಅಷ್ಟು ಅಲ್ಲ, ಇನ್ನೊಂದು ವಿಷಯ ಗೊತ್ತಾ, ಈ ವಿಷಯ ನಾನು ಹೇಳಿದೆ ಅಂತ ಮಾತ್ರ ಯಾರಿಗೂ ಹೇಳ್ಬಾರ್ದು. ಒಂದ್ ನಿಮಿಷ ಇರು, ಲೋ ಆಂಗಲ್ ಇಂದ ಒಂದು ಫೋಟೋ ತೆಗೆದ್ರೆ ಪೋಸ್ ಕೊಡು. ಶಬ್ದ ಮಾಡ್ಬೇಡ, ಫೋಟೋ ತೆಗೆ ಬರ್ತದೆ, ಸುಮ್ಕೆ ನೋಡು. ಪೇಪರ್ ತೆಗೆದ್ಬಿಟ್ಟು ಬೋ ಬಾಧೆ ಆಗ್ಬಿಡದೆ. ನಮ್ ತಾಯಿ ಮಾಡಿ ಸಾಂಬಾರ್ ಕೈ ಇನ್ನೂ ತೊಳಿಲ್ಲ, ಅವಾಗ ನಿನ್ ವಿಷಯ ಗೊತ್ತಾಗುತ್ತಲ್ಲ. ನನ್ ತೋಟದ ಇನ್ನೂ ನಿನ್ ಗಂಟ್ಲ ನಿಲ್ದಿರ, ಅವಾಗ ನಿನ್ ವಿಷಯ ಗೊತ್ತಾಗುತ್ತಲ್ಲ. ನಿನ್ ಬಗ್ಗೆ ಪಿಟ್ಟಿ ಇಟ್ಟಿದ್ದು ಆ ಬೋರ ಕಣ ಮಗ, ನಿನ್ ಬಗ್ಗೆ ಪಿಟ್ಟಿ ಇಟ್ಟಿದ್ದು ಇಂಜಿ ಕಣ. ಅನ್ಯಾಯವಾಗಿ ಪೇಪರ್ ನಲ್ಲಿ ಕ್ರೈಮ್ ಆಗೋದ್ವಲ್ಲ. ನಮಸ್ಕಾರ ಮೆಣಸಿನಕಾಯಿ ಮಂಜುಳ ಅವ್ರಿಗೆ. ಯಾಕೆ ಮೈ ಗಳ್ತಾ ಇದ್ಯಾ? ಆಯ್ ಪಡವಾರಳ್ಳಿ, ನಮ್ ಪತ್ರಿಕೆನೆ ಮುಸ್ರೆ ತ್ರಿಕೋ ಮೂತಿಗೆ ಹೀರೋಯಿನ್ ಆಗೋ ಆಸೆ, ಪಡವಾರಳ್ಳಿಯ ಮೆಣಸಿನ್ಕಾಯಿ ಮಂಜುಳ ಬಯಕೆ. ಏನಪ್ಪ ಹಿಂಗ್ ಬರ್ದ್ಬಿಟ್ಟವ್ರೆ? ನಾನೇನು ಅವೆಲ್ಲ ಹೇಳಲಿಲ್ಲ, ಅವ್ರಾಗ ಅವ್ರ ಬಂದ್ರು ನನ್ ಮನಸ್ನಾಗ ಆಸೆ ಚಿಗರಿಸಿದ್ರು, ನಾನ್ ಅದಕ್ಕೆ ಹಂಗಂದೆ. ಈಗ ನೋಡು ಏನೇನೋ ಬರ್ದವ್ರೆ. ನೀನೇನು ಹೇಳಲ್ವಾ? ತಡಿ, ಸರಿ ಮಾಡ್ತೀನಿ ಅವ್ರಿಗೆ. ನಾನಿವನು ಒಂದೇ ದೇಹ ಆತ್ಮ ತರ ಇದ್ರೆ ನಮ್ಮ ಮತ್ತೆ ಗೋಡೆ ಕಟ್ಟಿದ್ರು ನಿಮ್ ಹುಡುಗರು. ಅರ್ಥ ಆಗಂಗ ಹೇಳು, ಇಲ್ಲ ಅಂದ್ರೆ ನನಗಿರೋ ಟೆನ್ಷನ್ಗೆ ಕಲ್ತು ತಲೆ ಹಾಕ್ಬಿಡ್ತೀನಿ. ನಮ್ಮಿಬ್ರು ಮಧ್ಯೆ ಕರಾಟಿ ತಂದಿಟ್ಬಿಟ್ಟು ನಿಮ್ ಹುಡುಗರು ಇವತ್ತಿನ ಪೇಪರ್ ನಲ್ಲಿ ಗ್ರೇಟ್ ಕ್ರೈಮ್ ಯೂಸ್ ಮಾಡಿದಾರೆ. ಹಂಗಾರೆ ಈ ನ್ಯೂಸ್ ಸುಳ್ಳ? ಇಲ್ಲೆಲ್ಲ ಹೋಗ್ಯಾರೋ ಅಲ್ಲೋಗಿ. ಹೊಸ ನ್ಯೂಸ್ ಏನಾದ್ರು ಬಂತ? ಸೆಂಟ್ರಲ್ ಮಿನಿಸ್ಟರ್ಗೆ ಹಿಂದಿ ಹೀರೋಯಿನ್ ಒಂದು ಕೆನೆ ಕೊಟ್ರಂತೆ. ಆಗ ಸೆಂಟ್ರಲ್ ಮಿನಿಸ್ಟರ್ ಇನ್ನೊಂದ್ ಕೆನೆ ತೋರಿಸಿದಂತೆ. ಹಿಂಸಾವಾದಿ. ಹೌದು, ಹೀರೋಯಿನ್ ಯಾಕೆ ಕೊಡ್ದು? ಕೊಟ್ಟಿದ್ದು ಏಟೆಲ್ಲ ಮಾ ಕೆನ್ನೆಗೆ ಮುತ್ತು ಮುತ್ತ. ಅದಕ್ಕೆ ನನ್ನ ಮಗ ಇನ್ನೊಂದ್ ಕೆನೆ ಕೊಟ್ಟವನೆ. ಯಾರು ಯಾರು ಇವತ್ತಿಂದ ಸಿನಿಮಾ ನ್ಯೂಸ್ ಬರ್ತಿದ್ದು? ಯಾರು ಅವಳು ಇವಳು ಅನ್ನೋ ಏಕವಚನ ಬೇಡ. ಅಣ್ಣನ ಹತ್ರ ಮಾತಾಡ್ಬೇಡ. ನಾನೇ ಬರ್ತಿದ್ದು. ಏನ್ ಬರ್ತಿದ್ದೀರಾ ಮನೆಯವ? ತಲೆಗೆ ಕೆಟ್ಟಿದ್ದೀರ ನಿಮ್ಗೆ? ಏನ್ ಬರ್ತಿದ್ದೀರಾ ನೋಡಿ, ಮುಸುರೆ ಪಾತ್ರೆ ತೊಳೆಯೋ ಮುಸುಳಿಗೆ ಮೂವಿ ನಾಯಕಿ ಆಗೋ ಆಸೆ. ಕೇಳದ ಅವಳು ನಿಮ್ಮ ಹತ್ರ ಬಂದು ನಾನು ಹೀರೋಯಿನ್ ಆಗ್ಬೇಕು ಅಂತ ಕೇಳದ? ನೀವು ತಾನೆ ಅವಳ ಮನಸ್ಸನ್ನ ಕಿರ್ಕಿದ್ದು. ಕುತ್ಕೊಳ್ಳೋಣ ಕುತ್ಕೊಳ್ಳೋಣ. ಅಣ್ಣ ಒಂದ್ ಜ್ಯೂಸು, ಅದು ಜಾಸ್ತಿ ಐಸು. ಸಿಡ್ಲಿಗೆ ಛತ್ರಿ ಹಿಡಿಬೇಡ ಕಣ್ಣ. ನೀವು ನಿಮ್ಮಿಬ್ರದ್ದು ವಿಷಯ ಖ್ಯಾತೆ ಐತೆ ಅಲ್ಲ. ಈ ಕಲಿಯುಗದಾಗು ಪೌರಾಣಿಕ ನಾಟಕದ ತರ ಬದುಕ್ತಾ ಇದ್ರು ಆ ಕರ್ಣ ದುರ್ಯೋಧನ. ಅವ್ರಿಬ್ರ ಮಧ್ಯೆ ಫಿಟಿಂಗ್ ತಂದಿಟ್ಬಿಟ್ಟು ಕ್ರೈಮ್ ನ್ಯೂಸ್ ಮಾಡ್ಕೊಟ್ಟಿದ್ದೀರ. ಒಂದ್ ಹೆಣ್ಣು ಬಗ್ಗೆ ಬರೆಯೋದನ್ನೇ ದೊಡ್ಡ ಸೆನ್ಸೇಷನ್ ನ್ಯೂಸ್ ಅನ್ಕೊಂಡಿದ್ದೀರ. ಸೆನ್ಸೇಷನಲ್ ನ್ಯೂಸ್ ಅಂದ್ರೆ ಹೆಂಗಿರ್ಬೇಕು ಅಂತ ನಾನ್ ಹೇಳ್ತೀನಿ ಕೇಳ. ಆ ನ್ಯೂಸ್ ಕೇಳ್ತಿದ್ದಂಗೆ ನಾನು ಅಂದ್ರೆ ಈ ನಾಗ ಗಡ್ಡ 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 ನಡ್ಕೋಬಿಡ್ಬೇಕು. ಉತ್ತರೊಳಗೆ ಕೈ ಹಾಕಿ ಅವನ ಆಚೆ ತೆಗೆದು ಅಲ್ಲಿ ಕಿತ್ತಬೇಕು. ಬಹಳ ಕಟ್ಟಿ ಬೇಸಾಟಾಗಿರ್ಬೇಕು. ಈ ತರ ನೀವೇನಾರ ನ್ಯೂಸ್ ಮಾಡ್ಲಿಲ್ಲ ಅಂತ ಅಂದ್ರೆ ನನ್ನ ಆಫೀಸ್ಗೆ ಇನ್ನೊಂದ್ ಬಾಗಿಲು ಮಾಡಿಸಿದ್ರು ಚಿಂತೆ ಇಲ್ಲ, ಬೀಗ ಹಾಕೊಂಡು ಹೋಯ್ತಾ ಇರ್ತೀನಿ. ನಿಮ್ಮೆಲ್ಲ ಜೀಸಸ್ ಕಾಪಾಡಬೇಕು. ಜೀಸಸ್ ಸೇವ್ ದಿಸ್ ಚಿಲ್ಡ್ರನ್. ನಾಗಣ್ಣ ನಡುಗೋ ಅಂತ ಸುದ್ದಿ ಬೇಕಾ? ಯಾ ಮಾಡೋಣ, ಒಂದ್ ಕೆಲಸ ಮಾಡೋಣ. ಏನಂದ್ರೆ
ಓಕೆ ಓಕೆ ಆಹಾ, ಏನಿವತ್ತು ಹಳ್ಳಿಯಾಗೆ ಪೇಪರ್ ಕಳ್ಳೆ ಪುರಿ ಸೇರದಂಗ ಆಗ್ಬಿಟ್ಟದಲ್ಲ, ಎಲ್ಲರೂ ತಗೋತವ್ರೆ, ಏನಪ್ಪ ಅಂತ ವಿಚಾರ? ಒಂದಪ್ಪ ನೋಡ್ಕೊಂಡೆ ಬರವ. ಏನ್ರಲ್ಲ ಊರ್ನಾಗ ಎಲ್ರೂ ಪೇಪರ್ ಓದ್ತಾ ಇದ್ದೀರಾ, ಏನ್ ಸಮಾಚಾರ? ಮೆಣಸಿನಕಾಯಿ ಮಂಜುಳ ಅನ್ಕೊಂಡು ನಾಗನ ಹೃದಯ ಡಿಂಗ್ ಡಾಂಗ್. ಹಾಡುವಾಗಲಲ್ಲಿ ಬೆಳಕಿಗೆ ಬಂದ ನಾಗರ ಕಾಮಕಾಂಡ ಕರ್ಮದ ಕಾಂಡ. ಸೋಮಾರಿ ನಾಗ ಅಷ್ಟಮಾರಿ ಮಂಜುಳ ಬಡವರಹಳ್ಳಿಯಲ್ಲಿ ಕಿತ್ತೋ ಲವ್ ಸ್ಟೋರಿ. ನಿಮ್ಗೆಲ್ಲ ಒಂದ್ ಸುದ್ದಿ ಗೊತ್ತಾ? ಏನು? ನಾಗಣ್ಣನ ಬಗ್ಗೆ ಸೆನ್ಸೇಷನಲ್ ಆಗಿ ಬರ್ದಿದ್ದಕ್ಕೆ ಬರೀ ಲೋಕಲ್ ನಾಗೆ ಪೇಪರ್ ಸಾವಿರ ಕಾಪಿ ಸೇಲ್ ಆಗದೆ. ಚಾಕ್ಲೇಟ್ ಚಾಕ್ಲೇಟ್ ಯಾವ ಖುಷಿಗ? ನಿಮ್ ತಾತ ಏನಾದ್ರು ತಮಟೆ ಹೊಡೆದ್ರ? ಹಂಗಲ್ಲಪ್ಪ, ನಿಮ್ ಪೇಪರ್ ನಲ್ಲಿ ನನ್ ಬಗ್ಗೆ ಬಿಲ್ಡಪ್ ಕೊಟ್ಟು ಬರ್ದಿದ್ದಕ್ಕೆ ಕಾಳಪ್ಪ ಅವ್ರ ಪೋಸ್ಟ್ ನನಗೆ ಕೊಟ್ಟಿದ್ದಾರೆ. ಮತ್ತೆ ಕಾಳಪ್ಪ ಅವ್ರಿಗೆ ನನ್ ಪೋಸ್ಟ್ ಕೊಟ್ಟಿದ್ದಾರೆ. ನಾನು ನೋಡ್ಲಿ ನಾವು ಊಟ ಅಮೃತ ಇದ್ದಂಗ ಇರ್ತದೆ ಅಂತ ನಿಮ್ ಪೇಪರ್ ನಾಗ ವಾಸಿ ಬರೀರಿ. ನೀವು ಏಳು ಮಗಳು ಬನ್ನಿ, ಏಳು ಜನ ಕರ್ಕೊಂಡು ಬನ್ನಿ, ನಾನು ಫ್ರೀ ಆಗಿ ಊಟ ಸಪ್ಲೈ ಮಾಡ್ಬಿಡ್ತೀನಿ. ಹಲೋ ಸಿಂಗರ್ ಗೌಡ್ರ? ಹೌದು ಹೌದ್ರೆ, ನೀವು ಬೆಂಗಳೂರ್ನಾಗ ಒಂದ್ ಸೆಟಪ್ ಮಾಡಿಕೊಂಡಿರೋದು ನಮ್ ಕಿವಿಗೆ ಬಿದ್ದದೆ, ಕಿವಿಯಿಂದ ನಮ್ ಬಾಯದೇ. ಇನ್ ಒನ್ ಅವರ್ನಾಗೆ ನಮ್ ಆಫೀಸ್ಗೆ 100,000 ಬಂದಿಲ್ಲ ಅಂದ್ರೆ ಆ ಬಾಯಿಂದ ಸುದ್ದಿ ಪೆನ್ ಹೋಯ್ತದೆ, ಪೆನ್ ಇಂದ ಪೇಪರ್ ಬರ್ತದೆ, ಆ ಪೇಪರ್ ಇಂದ ಇಡೀ ರಾಜ್ಯ ಕಟ್ತದೆ. ಹೆಂಗೆ ಹಂಗ ಬಾದಾರಿಗೆ? ಇನ್ ಒನ್ ಅವರ್ನಾಗೆ ನಮ್ ಆಫೀಸ್ಗೆ 100,000 ಬರ್ತದೆ. ಸುದ್ದಿ ಓದಿದ ತಕ್ಷಣ ನಾನೇ ಗಡೆ 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 ನಡ್ಕೋಬೇಕು ಅಂತ ಹಂಗಂತ ನನ್ ಬಗ್ಗೆ ಬರ್ದ್ಬಿಡಲ್ಲ. ಲೇ, ಒಲೆ ಇಲ್ದೆ ನೀವೆಲ್ಲ ಹೆಂಗ ಅಡಿಗೆ ಮಾಡ್ತೀರ ಅಂತ ನಾನು ನೋಡ್ತೀನಿ. ಲೇ ಜಾರ್ಜಿ, ನೀ ಇದ್ದು ಇದೆಲ್ಲ ಹೆಂಗಲ್ಲ ನಡೀತು ಅಣ್ಣ? ನೀನೇನ್ ತಲೆ ಕೆಡ್ಸ್ಕೊಂಬಿಡ, ಇವ್ರು ಬರ್ದಿರೋ ನಾಳೆ ಯಾರು ಪೇಪರ್ ಅಲ್ಲಿ ಬರಲ್ಲ, ನಾಳೆ ನ್ಯೂಸ್ಗೆ ನಾನೇ ಸಪರೇಟ್ ಆಗಿ ಬರ್ದಿದ್ದೀನಿ ಅಣ್ಣ. ಹಾ, ಆಫೀಸ್ ಕೆಲಸ ಮಾಡ್ಕೊಂಡು ನೀನ ಎಲ್ಲ ಓದು. ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಈಗಿನ ಬಜೆಟ್ ನಲ್ಲಿ ಜನಕ್ಕಾಗೋ ಒಳ್ಳೇದೇನು ಕೆಟ್ಟದ್ದೇನು ಅನ್ನೋದ್ರ ಬಗ್ಗೆ ಒಂದು ಆರ್ಟಿಕಲ್ ಬರ್ದಿದ್ದೀನಿ. ಎಂತ ಒಳ್ಳೆ ಆರ್ಟಿಕಲ್ ಕಣ್ಣ, ಇಂಥದ್ ಮಾಡ್ರಲ್ಲ ಅಂತ ಅಂತಂದ್ರೆ ಅವ್ನು ಯಾವ ಯಾವಳಿಂದ ಹೋಗಿದ್ದು ಯಾವ ರಿಸಾರ್ಟ್ ಅಲ್ಲಿ ರೂಮ್ ಹಾಕಿದ್ದೆ ಕತ್ಗಳು ಬರೆಯೋದಾಗೋಯ್ತು ನಿಮ್ದು. ಹಾ, ಮುಂದಕ್ಕೋದ್ಲ. ಕ್ರೈಮ್ ರಿಪೋರ್ಟ್ ನಲ್ಲಿ ಬದಲಾಗಿರೋ ಬರೌಳಿ ತನ್ನ ಹಳೆ ತಪ್ಪುಗಳನ್ನೆಲ್ಲ ಒಪ್ಕೊಂಡು ಭೂಗತ ಹೋಗಿ ಎಷ್ಟು ಕಷ್ಟ ಅನ್ನೋದ್ರ ಬಗ್ಗೆ ಒಂದು ಇಂಟರ್ವ್ಯೂ ಮಾಡಿ ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಬರೆದಿದ್ದೀನಿ. ವಾ ವಾ ವಾ, ಸೂಪರ್ ಕಣ್ಣ. ಲೇ, ಇದನ್ನ ಇವತ್ತಿನ ಯಂಗರ್ ಜನರೇಷನ್ ಓದಿದ್ರೆ ಭೂಗತ ಲೋಕ ಅಂದ್ರೆ ಭಯ ಹುಡ್ಕಂತದೆ. ಇಂಥದ್ ಮಾಡ್ರಲ್ಲ ಅಂತಂದ್ರೆ ಕ್ರೈಮ್ ನ ವೈಭವೀಕರಣ ಮಾಡೋದೇ ಆಗೋಯ್ತು ನಿಮ್ ಕತೆ. ಹಾ, ನೀವು ಮುಂದಕ್ಕೆ ಓದ್ಲ. ಇನ್ನು ಸ್ಪೋರ್ಟ್ಸ್ ಸಿನಿಮಾ ಕಾಲಮ್. ವಯಸ್ಸಾಗಿ ನಿವೃತ್ತಿ ಹೊಂದಿರೋ ಆಟಗಾರರು ಆರ್ಥಿಕ ಕಷ್ಟದಲ್ಲಿ ಇರೋ ಕಲಾವಿದರು ಇಂಟರ್ವ್ಯೂ ಮಾಡಿ ಸರ್ಕಾರ ಇದರ ಪರಿಹಾರಕ್ಕೆ ಮುಂದಾಗಬೇಕು ಅಂತ ಒಂದು ಆರ್ಟಿಕಲ್ ಬರೆದಿದ್ದೀರಿ. ಅನ್ಕೊಂಡಿದ್ದಕ್ಕೆಲ್ಲ ಏನಲ್ಲ ಇಷ್ಟೋ ದಿವಸ ಎಲ್ಲ ಕಲೆ ಹಾಕಿದ್ಯಾ? ಲೇ, ತಿಳ್ಕೊಂಡ್ರಲ್ಲ ನ್ಯೂಸ್ ಅಂತಂದ್ರೆ ಇದು. ಇಂತ ರಿಪೋರ್ಟ್ ಗಳನ್ನ ಮಾಡಲ್ಲ ಅಂತ ಅಂದ್ರೆ ಯಾವನ ಯಾವಳಿಗೆ ಹೋಗದಂತೆ, ಅದನ್ನ ನೋಡ್ಬಿಟ್ಟು ಬ್ಲಾಕ್ ಮೇಲ್ ಮಾಡದಂತೆ, ದುಡ್ಡು ಇಸ್ಕೊಂಡ್ ಬರೆಯದಂತೆ. ಲೇ, ಯಾರು ಹೆಂಗ ಹಾಳಾಗೋಗ್ಲಿ, ದೇಶದ ಬಗ್ಗೆ ಯೋಚನೆ ಮಾಡ್ರಲ್ಲ. ಇನ್ನೂ ನಮ್ ಜಾರ್ಜ್ ಅಂತ ನಿಯತ್ತಿನ ಪತ್ರಕರ್ತರು ಇರೋದ್ರಿಂದಲೇ ನಮ್ ಸಮಾಜಕ್ಕೆ ನ್ಯಾಯ ನೀತಿ ಎಲ್ಲ ಬದಿಕಡಿರೋದು. ಪೆನ್ ನ ಸರಿಯಾಗಿ ಬಳಸಿದ್ರೆ ಸಮಾಜನ ಹೆಂಗ್ ಬದಲಾಯಿಸಬಹುದು ಅನ್ನೋದಕ್ಕೆ ನಮ್ ಜಾರ್ಜೆ ನಿಜವಾದ ಉದಾಹರಣೆ. ದ್ವೇಷ, ಅಸೂಯೆ, ಸ್ವಾರ್ಥ, ಸೇಡು
ಇದಕ್ಕೋಸ್ಕರ ಪೇಣಿ ಹತ್ತ ಬದಲು ಸಮಾಜ ಉದ್ದಾರಕ್ಕೋಸ್ಕರ ಪೇಣಿ ಹತ್ತಿರಲ್ಲ. ನಿಮ್ಮಂತವ್ರು ಇಬ್ರು ಇರೋದ್ರಿಂದಾನೆ ಎಲ್ರಿಗೂ ಕೆಟ್ಟ ಹೆಸರು. ಜಾರ್ಜಿ ನನ್ ಬಹು ಖುಷಿ ಆಗ್ಬಿಟ್ಟಿದೆ ಕಣ್ಣ. ಈಗ ಈ ನ್ಯೂಸ್ ಎಲ್ಲ ಪೇಪರ್ ಒಳಿಕಾಯ್ತು, ಪೇಪರ್ ನಾಗೆ ಅದೇ ಬೀಡ ಅಂಗಡಿನಾಗೆ ಈಗ ಪಿ ನೋಡ್ ನೇತಾಕಿದ ಕಾಣ್ತದಲ್ಲ, ಅದ್ ನೋಡಿದ ತಕ್ಷಣ ತಗಬೇಕು ಅನ್ಸ್ಬೇಕು ಅಂತ ಇಸಿಯ ಮುಖಪುಟ್ರ ಕೇಳ ಮಾಡಿದ್ಯಾ? ಅದಕ್ಕೂ ಮಾಡಿದೀನ. ನಂದಿ ಬೆಟ್ಟದಲ್ಲಿ ಬುಲೆಟ್ ನಾಗ ಮತ್ತು ಮೆಣಸಿನಕಾಯಿ ಮಂಜುಳ ನಡುವೆ ಲವ್ವಿ ಡವಿ. ಈ ಲವ್ವಿ ಡವಿ ಇಸಿಯ ಬಿಟ್ರೆ ಪೇಪರ್ ಸೇಲ್ ಆಗಕ್ಕೆ ಬೇರೆ ಏನು ಐಡಿಯಾನೇ ಇಲ್ವೇನೋ ನಿಮ್ಮ ಹತ್ರ? ಏನ್ ಮಾಡೋದಣ್ಣ, ಹೊಟ್ಟೆ ಪಾಡು.